ನಮಸ್ಕಾರ ಗೆಳೆಯರೇ ಕೊರೋನಾ ವಿರುದ್ಧದ ಸಮರ ಒಂದು ಕಡೆ ಇದ್ದರೆ ರಾಜ್ಯ ರಾಜಕಾಂಡದಲ್ಲಿ ತೆರೆಮರೆಯಲ್ಲಿ ಕೂಡ ಸಮರಕ್ಕೆ ಕೊನೆಯಿಲ್ಲ ಮೇಲ್ನೋಟಕ್ಕೆ ಕೊರೋನಾ ವಿರುದ್ಧ ದೊಡ್ಡ ಪ್ರಮಾಣದಲ್ಲಿ ಒಂದು ರೀತಿಯಲ್ಲಿ ಕಾರ್ಯಾಚರಣೆ ನಡೆದಿದೆ ಮತ್ತು ರೋಗವನ್ನು ಹತ್ತಿಕ್ಕೋದಕ್ಕೆ ಯತ್ನವನ್ನು ನಡೆಸಲಾಗ್ತಿದೆ ಅಂತ ಕಾಣಿಸಿಕೊಂಡ್ರೂ ಕೂಡ ಒಳಗಡೆ ಹಾಗೇನೆ ಅಧಿಕಾರದ ತಹ ತಹ ಮಾತ್ರ ಹಾಗೆ ಇದ್ದೇ ಇದೆ ಅಂತಹ ಮತ್ತೊಂದು ಒಮ್ಮುಖದ ಕಡೆಗೆ ಬೆಳಕು ಚೆಲ್ಲುವ ಯತ್ನ ಇಂದಿನ ಮಾತು ಮಂಥನ ಗೆಳೆಯರೆ ಕೆಲವು ದಿನ ಮೊದಲು ಏನಾಯಿತು ಅಂದ್ರೆ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ವಿಧಾನ ಪರಿಷತ್ತಿನ ನಾಮಕರಣಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಪ್ರಕ್ರಿಯೆಗೆ ಕೈ ಹಾಕ್ತಾರೆ ಕೈ ಹಾಕಿ ಮಾಜಿ ಮಂತ್ರಿ ಮತ್ತು ಅದೇ ಆಪರೇಷನ್ ಕಮಲದಲ್ಲಿ ಬಿಜೆಪಿಗೆ ಬಂದು ಪರಾಭವಗೊಂಡು ಇಲ್ಲಿ ಸ್ಥಾನವನ್ನ ಪಡೆಯಲಿಕ್ಕೆ ಪ್ರಜಿತಿ ಪಡೆತಿರುವಂತ ಹಿರಿಯ ನಾಯಕ ವಿಶ್ವನಾಥ ಅವರ ಹೆಸರನ್ನ ಫೈನಲೈಸ್ ಮಾಡ್ತಾರೆ ಹಾಗೇನೇ ಬಿಜೆಪಿಯ ಮತ್ತೊಬ್ಬ ಮಹಿಳಾ ಹಿರಿಯ ಮಹಿಳಾ ಕಾರ್ಯಕರ್ತೆ ಭಾರತಿ ಶೆಟ್ಟಿ ಅವರ ಹೆಸರನ್ನ ಅವರು ಫೈನಲ್ ಮಾಡ್ತಾರೆ ಮತ್ತೊಬ್ಬ ಯಡಿಯೂರಪ್ಪ ಅವರ ಬೆಂಬಲಿಗ ಪರಮಶಿವಯ್ಯ ಅವರ ಹೆಸರನ್ನ ಸರ್ವಜ್ಞ ಶಿಕ್ಷಣ ಸಂಸ್ಥೆ ಖ್ಯಾತಿಯ ಪರಮಶಿವಯ್ಯ ಅವರ ಹೆಸರನ್ನ ಫೈನಲ್ ಮಾಡ್ತಾರೆ ಈ ಮೂರು ಜನರ ಹೆಸರನ್ನ ವರಿಷ್ಠರಿಗೆ ಬಿಜೆಪಿ ವರಿಷ್ಠರಿಗೆ ರವಾನೆ ಮಾಡ್ತಾರೆ ಇವರನ್ನ ವಿಧಾನ ಪರಿಷತ್ತಿಗೆ ನಾಮಕರಣ ಮಾಡಬೇಕು ಇಲ್ಲ ಐದು ಸ್ಥಾನವನ್ನ ನಾಮಕರಣ ಮಾಡೋದರಲ್ಲಿ ಇದು ಮೂರನ್ನ ಇವರಿಗೆ ನಾಮಕರಣ ಮಾಡಿ ಅನ್ನೋ ಪಟ್ಟಿಯನ್ನ ರವಾನೆ ಮಾಡ್ತಾರೆ ಆದರೆ ಆ ಪಟ್ಟಿ ಔಟ್ರೆಟ್ ಆಗಿ ರಿಜೆಕ್ಟ್ ಆಗುತ್ತೆ ಈ ಎಂಎಲ್ಸಿ ಆಗಬೇಕು ಅಂತ ಆಸೆ ಪಟ್ಕೊಂಡಿರೋ ವಿಶ್ವನಾಥೂ ಒಳಗೊಂಡಂತೆ ಇನ್ನುಳಿದ ಮೂರು ಜನ ಕ್ಯಾಂಡಿಡೇಟ್ ಅಲ್ಲದಲ್ಲೇ ಮುಖ್ಯಮಂತ್ರಿ ಮೇಲೆ ಮತ್ತು ಒಂದು ಬಣದ ಮೇಲೆ ನೀರು ಎರಚುವಂತ ವಿದ್ಯಮಾನ ಇಲ್ಲ ನಾವು ಈ ಪಟ್ಟಿಯನ್ನು ಕನ್ಸಿಡರ್ ಮಾಡೋದಿಲ್ಲ ಅಂತ ಖಡಕ್ ಉತ್ತರ ಸಂದೇಶ ರವಾನೆ ಆಗುತ್ತೆ ಮತ್ತು ಈ ನಾಮಕರಣಗಳನ್ನು ರಾಷ್ಟ್ರೀಯ ವರಿಷ್ಠರೇ ಮಾಡ್ತಾರೆ ಹೈಕಮಾಂಡ್ ಮಾಡ್ತಾರೆ ನೀವು ಇದರಲ್ಲಿ ಕೈ ಹಾಕಬೇಡಿ ಅನ್ನೋ ಸಂದೇಶ ರವಾನೆ ಆಗುತ್ತೆ ಇದರಿಂದ ಕಕ್ಕಬಿಕ್ಕಿಯಾದಂತಹ ಯಡಿಯೂರಪ್ಪ ಅವರಿಗೆ ಸಿಟ್ಟು ಬಂತಾದರೂ ಕೂಡ ಸರಿ ಈ ವಿಚಾರಕ್ಕೆ ನಾನು ಇನ್ಯಾವುದೇ ಪಟ್ಟಿ ಕಳಿಸ್ಕೊಳ್ಳೋದು ಬೇಡ ಅವ್ರು ಏನಾದರೂ ಮಾಡ್ಕೊಳ್ಳಿ ಅನ್ನುವಂತಹ ಅಭಿಪ್ರಾಯವನ್ನು ತಮ್ಮ ಸಮೀಪವರ್ತಿಗಳಿಗೆ ಹೇಳಿ ಅವರು ಸುಮ್ಮನಾಗ್ತಾರೆ ಕೊರೋನಾ ಮೇಲ್ನೋಟಕ್ಕೆ ಕಾಣಿಸ್ತಾ ಇದ್ರು ಕೂಡ ಆಂತರಿಕವಾಗಿ ಬಿಜೆಪಿನಲ್ಲಿ ಏನು ನಡೆದಿದೆ ಅನ್ನೋದ್ರ ಬಗ್ಗೆ ಬೆಳಕು ಚೆಲ್ಲುವಂತಹ ಯತ್ನ ಇದರ ಮಧ್ಯೆ ಕೆಲವು ದಿನಗಳ ಮೊದಲು ಯಡಿಯೂರಪ್ಪ ಅವರು ಸಂಪುಟ ವಿಸ್ತರಣೆಯ ಇಂಗಿತವನ್ನು ಕೂಡ ವ್ಯಕ್ತಪಡಿಸುತ್ತಾರೆ ಕೊರೋನಾ ಇದ್ದಿದ್ದೆ ಅದರ ಜೊತೆಗೆ ಈಗ ರಾಜಕೀಯವಾಗಿ ಸಮತೋಲನವನ್ನು ಸ್ಥಾಪನೆ ಮಾಡ್ಕೋಬೇಕಾದ್ರೆ ಈಗ ಕತ್ತಿಯವರು ಇರ್ಬೋದು ಹೀಗೆ ತಮ್ಮ ಬೆಂಬಲಿಗರು ಕೆಲವರಿಗೆ ಅರವಿಂದ್ ನಿಂಬಾವಳಿ ಇರ್ಬೋದು ಕೆಲವರಿಗೆ ಅವಕಾಶ ಕೊಡಬೇಕಾಗುತ್ತೆ ಅನ್ನುವ ಯತ್ನದ ಹಿನ್ನೆಲೆಯಲ್ಲಿ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ಗೆ ರಿಶಫಲ್ ಇರಲ್ಲ ಸರ್ಜರಿಗಲ್ಲ ಅವರು ಪ್ರಯತ್ನವನ್ನು ನಡೆಸಿದಾಗ ಅದಕ್ಕೂ ಕೂಡ ನಕಾರಾತ್ಮಕ ಉತ್ತರ ಸಿಗುತ್ತೆ ಮುಂದೆ ಒಂದು ದೊಡ್ಡ ಸರ್ಜರಿ ಮಾಡೋಣ ಈಗ ಬೇಡ ಅನ್ನುವಂತಹ ಉತ್ತರ ಅಂದರೆ ಮುಂದೆ ಕೆಲವನ್ನ ಕೈ ಬಿಟ್ಟು ಇನ್ನಷ್ಟು ಜನರನ್ನ ಸೇರಿಸ್ಕೊಳ್ಳೋದಿದೆ ಅನ್ನುವ ಸಂದೇಶ ಪ್ಯಾರಲಲ್ ಆಗಿ ರವಾನೆ ಆಗುತ್ತೆ ನೆಕ್ಸ್ಟ್ ಒಂದು ಬಿಗ್ ಸರ್ಜರಿ ಮಾಡ್ತೀವೋ ನಾವು ಅನ್ನುವ ಒಂದು ಸಿಗ್ನಲ್ ಯಡಿಯೂರಪ್ಪ ಅವರಿಗೆ ರವಾನೆ ಆಗುತ್ತೆ ಇದು ಕೊರೋನಾ ಸಂದರ್ಭದಲ್ಲೇ ನಡೆದಿದ್ದು ಗೆಳೆಯರೆ ಇದನ್ನ ನಾನು ಖಚಿತವಾಗಿ ಇದನ್ನ ಹೇಳ್ತಿದ್ದೇನೆ ಇವೆರಡೂ ವಿದ್ಯಮಾನಗಳ ಮಧ್ಯೆ ಇನ್ನೊಂದೇನು ಅಂತಂದ್ರೆ ಈಗ ಜುಲೈ ಅಂತ್ಯಕ್ಕೆ ಮುಖ್ಯಮಂತ್ರಿಗಳು ಅಧಿಕಾರಕ್ಕೆ ಬಂದು ಒಂದು ವರ್ಷ ಆಗ್ತಾ ಇದೆ ಈ ಒಂದು ವರ್ಷದ ಅವಧಿಯಲ್ಲಿ ಈ ಒಂದು ವಯಸ್ಸಲ್ಲೂ ಕೂಡ ಅವರು ಎದುರಿಸಿದ ಸವಾಲು ಇದೆಯಲ್ಲ ನಾವು ಅಪ್ರಿಷಿಯೇಟ್ ಮಾಡಿಕೊಂಡು ಈ ಮಾತನ್ನು ಹೇಳಬೇಕಾಗುತ್ತೆ ಅವರು ಎದುರಿಸಿದ ಸವಾಲು ಇದೆಯಲ್ಲ ಬಹುಶಃ ಇತ್ತೀಚಿನ ವರ್ಷಗಳಲ್ಲಿ ಯಾವೊಬ್ಬ ಮುಖ್ಯಮಂತ್ರಿಯೂ ಕೂಡ ಇದನ್ನು ಎದುರಿಸಲಿಲ್ಲ ಒಂದು ಬರ್ತಿದ್ದ ಹಾಗೇನೆ ಫ್ಲಡ್ ಆಯಿತು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಮಾಡೋಕ್ಕೆ ಬಿಡಲಿಲ್ಲ ಮುಖ್ಯಮಂತ್ರಿ ಆಗೋದಕ್ಕೇನೆ ತಡ ಆಯಿತು ಹೀಗೆ ಕೇಂದ್ರದ ಅಸಹಕಾರ ಕೇಂದ್ರದ ಫಂಡ್ ಸರಿಯಾಗಿ ಬರಲಿಲ್ಲ ರಾಷ್ಟ್ರೀಯ ಬಿಜೆಪಿ ವರಿಷ್ಠರ ಅಸಹಕಾರ ಹೀಗೆ ಹಲವು ಸವಾಲುಗಳ ಮಧ್ಯೆ ಒಂದು ವರ್ಷವನ್ನು ಪೂರೈಸಿಕೊಂಡು ಆ ಸವಾಲುಗಳನ್ನು ಮತ್ತೆ ಮತ್ತೆ ಎದುರಿಸ್ಕೊಂಡು ಬರ್ತಿರುವಂತಹ ಸ್ಥಿತಿ ಅವರಿಗೆ ಬಂದಿದೆ ಇದನ್ನು ಯಾಕಪ್ಪ ಹೇಳ್ತಿದ್ದೀನಿ ಅಂತಂದರೆ ಈ ಎಲ್ಲ ಕಾಂಟೆಕ್ಸ್ಟಲ್ಲಿ ಈ ಕೊರೋನಾ ಸಂದರ್ಭದಲ್ಲೂ ಕೂಡ ಒಂದು ವರ್ಚುವಲ್ ರ್ಯಾಲಿಗೆ ಡಿಜಿಟಲ್ ವಾರಿಗೆ ಯಡಿಯೂರಪ್ಪ ಸಿದ್ಧರಾಗ್ತಿದ್ದಾರೆ ವರ್ಚುವಲ್ ರ್ಯಾಲಿ ಆ ವರ್ಚುವಲ್ ರ್ಯಾಲಿ ಮೂಲಕ ಏನು ಸಂದೇಶ ರವಾನೆ ಮಾಡೋಕ್ಕೆ ಬಯಸ್ತಾರೆ ಅನ್ನೋದನ್ನ ಇಲ್ಲಿ ಪ್ರಮುಖವಾಗಿ ಡಿಸ್ಕಸ್ ಮಾಡೋದಕ್ಕೆ ನಾನು ಬಯಸ್ತೇನೆ ಗೆಳೆಯರೆ ಈ ಒಂದು ವರ್ಷ ತುಂಬುತ್ತಿರುವ ಹಿನ್ನೆಲೆಯಲ್ಲಿ ಒಂದು ಡಿಜಿಟಲ್ ವಾರಿಗೆ ಹಾಗೆಯೇ ಅದನ್ನು ನೀವು ವರ್ಚುವಲ್ ರ್ಯಾಲಿ ಅಂತ ಕರಿತೀರ ಅದಕ್ಕೆ ಅವರು ಸಜ್ಜಾಗ್ತಿದ್ದಾರೆ ಇತ್ತೀಚೆಗೆ KPCC ಅಧ್ಯಕ್ಷ ಸ್ಥಾನಕ್ಕೆ ಶಿವಕುಮಾರ್ ಅವರು ಬಂದ ನಂತರ ಅವರು ನಡೆಸಿದಂತಹ ಡಿಜಿಟಲ್ ಒಂದು ವಾರ್ ಇದೆಯಲ್ಲ ಅವರ ಅಧಿಕಾರ ಸ್ವೀಕಾರ ಸಮಾರಂಭ ಇದೆಯಲ್ಲ ಅದು ಬಿಜೆಪಿಯನ್ನು ನಡುಗಿಸುವ ಮಟ್ಟಿಗೆ ಯಶಸ್ವಿ ಕಾಣ್ತು ಮತ್ತು ಪ್ಯಾರಲಲ್ ಆಗಿ ಜನರನ್ನ ಬೇರು ಮಟ್ಟದ ಜನರನ್ನ ರೀಚ್ ಆಗಬಲ್ಲೆ ಅನ್ನುವಂತಹ ಸಂದೇಶವನ್ನು ಖಡಕ್ಕಾಗಿ ರವಾನೆ ಮಾಡ್ತು ಹೀಗಾಗಿ ಅದಕ್ಕೆ ಪೂರಕವಾಗಿ
ಪಕ್ಷ ಮತ್ತು ಸರ್ಕಾರದ ವತಿಯಿಂದ ಪರ್ಯಾಯವಾಗಿ ಒಂದು ದೊಡ್ಡ ರ್ಯಾಲಿಯನ್ನು ವರ್ಚುವಲ್ ರ್ಯಾಲಿ ಮನೆ ಮನೆಗೆ ಡಿಜಿಟಲ್ ಮಾಧ್ಯಮದ ಮೂಲಕ ಸರ್ಕಾರದ ಅಹವಾಲನ್ನು ಅಥವಾ ಸರ್ಕಾರದ ಪ್ರೋಗ್ರಾಮ್ಸ್ ಅಂತ ಸರ್ಕಾರದ ಸಾಧನೆಯನ್ನು ಸಲ್ಲಿಸುವಂತಹ ಒಂದು ದೊಡ್ಡ ಯತ್ನ ಇದು. ಇದು ಒಂದು ರೀತಿಯಲ್ಲಿ ಡಿಜಿಟಲ್ ವಾರ್ ಅಂತ ನಮಗೆ ಮೇಲ್ನೋಟಕ್ಕೆ ಅನಿಸಿದ್ರೂ ಕೂಡ ಇಂಥದ್ದೊಂದು ಪ್ರಚಂಡ ಶಕ್ತಿ ಪ್ರದರ್ಶನ ನಡೆಸುವ ಮೂಲಕ ಯಡಿಯೂರಪ್ಪ ಯಾರಿಗೆ ಸಂದೇಶವನ್ನು ರವಾನೆ ಮಾಡ್ತಿದ್ದಾರೆ ಕೊರೋನಾ ಸಂದರ್ಭದಲ್ಲೂ ಅನ್ನೋದು ಕೂಡ ಮುಖ್ಯ. ಇನ್ನು ಈ ಇದಕ್ಕೆ ಬ್ಯಾಕ್ಗ್ರೌಂಡ್ ಆಗಿ ಕೆಲವು ಅಂಶಗಳನ್ನ ಹೇಳೋದಕ್ಕೆ ಬಯಸ್ತೇನೆ. ಈವನ್ ಇತ್ತೀಚಿನ ದಿನಗಳಲ್ಲೂ ಕೂಡ ಮೊದಲು ಅವರ ಸಾಧನೆಯ ಬಗ್ಗೆ ಕೊರೋನಾ ನಿಗ್ರಹದ ಬಗ್ಗೆ ವರಿಷ್ಠರಿಗೆ ಸಂತೋಷವಾಗಿತ್ತಾದರೂ ಕೂಡ ಬೆಂಗಳೂರು ಮಾಡೆಲ್ ನೋಡಿ ಅಂತ ಹೇಳುವ ಮಟ್ಟಿಗೆ ಸಂತೋಷವಾಗಿತ್ತಾದರೂ ಕೂಡ ಅದನ್ನು ರಾಷ್ಟ್ರ ಮಟ್ಟಿಗೆ ತೋರಿಸ್ಕೊಡೋದಲ್ಲಿ ಯಡಿಯೂರಪ್ಪ ವಿಫಲರಾದರು ಅನ್ನೋ ಸಿಟ್ಟಿದೆ. ಅದರಲ್ಲೂ ಮಿನಿಸ್ಟರ್ಸ್ ನಡುವಿನ ಕೋಆರ್ಡಿನೇಷನ್, ಸಚಿವರ ನಡುವಿನ ಸಮನ್ವಯತೆಯ ಕೊರತೆಯ ಕಾರಣಕ್ಕೆ ಸರ್ಕಾರದ ವರ್ಚಸ್ಸಿಗೆ ಧಕ್ಕೆ ಆಗಿದೆ ಅಂತ ವರಿಷ್ಠರು ಅದನ್ನು ಭಾವಿಸಿದ್ದಾರೆ. ಮತ್ತು ಇಂಥ ಸಂದರ್ಭದಲ್ಲಿ ಒಂದು ಖಡಕ್ ವಾರ್ನಿಂಗನ್ನು ಸಚಿವರನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋದ್ರಲ್ಲಿ ಯಡಿಯೂರಪ್ಪ ವಿಫಲರಾಗಿದ್ದಾರೆ ಅಂತ ಕೂಡ ವರಿಷ್ಠರು ಭಾವಿಸಿದ್ದಾರೆ. ಹೀಗಾಗಿ ಇದನ್ನು ಯಡಿಯೂರಪ್ಪ ಅವರಿಗೆ ಕಮ್ಯುನಿಕೇಟ್ ಮಾಡಿದ್ದಾರೆ ಮತ್ತು ಮುಂದಿನ ಸರ್ಜರಿಯ ವೇಳೆಗೆ, ಸಂಪುಟ ಸರ್ಜರಿಯ ವೇಳೆಗೆ ಇದು ರಿಫ್ಲೆಕ್ಟ್ ಆದರೂ ಕೂಡ ಆಗ್ಬೋದು. ಆದ್ದರಿಂದ ಈ ಒಂದು ವರ್ಚುವಲ್ ಶಕ್ತಿ ಪ್ರದರ್ಶನದ ಮೂಲಕ ಒಂದೆಡೆ ಪ್ರತಿಪಕ್ಷದವರಿಗೂ, ಹಾಗೆಯೇ ತಮ್ಮದೇ ಪಕ್ಷದಲ್ಲಿರುವ ತನ್ನದೇ ಆಂತರಿಕ ವಿರೋಧಿಗಳಿಗೂ ಕೂಡ ಒಂದು ಸಂದೇಶವನ್ನು ಅವರು ರವಾನೆ ಮಾಡೋದಕ್ಕೆ ಒಂದು ಕಾರ್ಯತಂತ್ರವನ್ನು ರೂಪಿಸ್ತಾ ಇದ್ದಾರೆ ಅಂತ ನನಗೆ ಉನ್ನತ ಮೂಲಗಳಿಂದ ಮಾಹಿತಿ ಬಂದಿದೆ. ಗೆಳೆಯರು, ಇನ್ನು ನಿರೀಕ್ಷೆಯಂತೆ ಸುಮಾರು ಒಂದು 20ಕ್ಕೂ ಹೆಚ್ಚು ಜನ ತಜ್ಞರು, ಅದರಲ್ಲೂ ವಿಶೇಷವಾಗಿ ಪ್ರಭಾವಿ ಮಠಾಧೀಶರು ಈ ಸರ್ಕಾರದ ಸಾಧನೆಯ ಬಗ್ಗೆ ಒಂದು ಹೊತ್ತಿಗೆಯನ್ನು ಸಿದ್ಧಪಡಿಸುತ್ತಿದ್ದಾರೆ. ನಮ್ಮ ಸಿರಿಗೆರೆಯ ಶಿವಮೂರ್ತಿ ಶಿವಾಚಾರ್ಯರು ರೈತರಿಗೆ ಆನ್ಲೈನ್ ವ್ಯವಸ್ಥೆಯ ಬಗ್ಗೆ, ಆನ್ಲೈನ್ ಮಾರ್ಕೆಟಿಂಗ್ ಬಗ್ಗೆ ಏನೋ ಒಂದು ಬರ್ತಾರೆ ಅಂತ ಅನ್ಸುತ್ತೆ. ಹಾಗೆಯೇ ಬಾಲ್ಕಿಯ ಬಸವರಾಜ ಪಟ್ಟದೇವರು ಶ್ರೀಗಳು ಅವರು ಕೂಡ ಹೈದರಾಬಾದ್ ಕರ್ನಾಟಕದ ಕುರಿತಂತೆ ಈ ಸರ್ಕಾರದ ಸಾಧನೆ ಬಗ್ಗೆ ಏನೋ ಅವರು ಬರೀತಾರೆ ಅನಿಸುತ್ತೆ. ಅವರು ಬರೆದ್ರು ಅಂತಿದ್ದಂಗೆನೆ ಏನು ಸ್ವರ್ಗ ಏನು ಸೃಷ್ಟಿಯೇನಾಗಲ್ಲ ಶ್ರೀಗಳು ಬರ್ತಿದ್ದಾರೆ. ಆದರೆ ಒಂದು ಸಿಗ್ನಲ್ ಏನು ಅಂತಂದರೆ ಮಠಾಧಿಪತಿಗಳು ಈ ಸರ್ಕಾರದ ಪರ ಇರುವಂತಹ ಒಂದು ಸಿಗ್ನಲ್ ಕೂಡ ಅದು ಹೋಗ್ತಾ ಇದೆ. ಅದು ಮೊದಲಿಂದಲೂ ಕೂಡ ಯಡಿಯೂರಪ್ಪ ಅದು ತೋರಿಸ್ಕೊಂಡು ಬಂದಿರುವಂಥದ್ದು. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂತ ಅಂದರೆ ಗೆಳೆಯರೆ, ಸ್ವಲ್ಪ ದಿನಗಳ ನಂತರ ಕೊರೋನಾ ಸ್ವಲ್ಪ ನಿಯಂತ್ರಣಕ್ಕೆ ಬರ್ತಿದ್ದ ಹಾಗೆಯೇ ನಿಶ್ಚಳವಾಗಿ ರಾಜಕೀಯ ವಿದ್ಯಮಾನಗಳು ನಡೆಯುವ ನಿಟ್ಟಿನಲ್ಲಿ BJP ಹೋಗ್ತಾ ಇದೆ. ಹೀಗಾಗಿ ಕ್ರಮೇಣ ಯಡಿಯೂರಪ್ಪ ಅವ್ರನ್ನ ಕಟ್ ಹಾಕೋದಕ್ಕೆ BJPಯ ಪಕ್ಷದ ನಾಯಕರು ಯತ್ನವನ್ನು ನಡೆಸ್ತಾ ಇದ್ದಾರೆ ಅನ್ನೋದು ನಮಗೆ ಮೇಲ್ನೋಟಕ್ಕೆ ಕಾಣ್ತಿದೆ. ಹಾಗೆ ನೋಡಿದ್ರೆ ರಾಜ್ಯ ಘಟಕ ಇರ್ಬೋದು, ಕೇಂದ್ರ ಘಟಕ ಇರ್ಬೋದು, ಕೊರೋನಾ ವಿಚಾರದಲ್ಲಿ ಯಡಿಯೂರಪ್ಪ ಅವರಿಗೆ ಕೇಳುವ ನೈತಿಕತೆ ಆ ಪಕ್ಷ ಉಳಿಸ್ಕೊಂಡಿಲ್ಲ. ಇದನ್ನು ನಿಖರವಾಗಿ ಹೇಳಬೇಕಾಗುತ್ತೆ. ರಾಜ್ಯ ಘಟಕವನ್ನು ತಗೊಳ್ಳಿ, ಕೇಂದ್ರ ಮಟ್ಟದಲ್ಲಿ ಸರ್ಕಾರ ಕೂಡ ಫೀಲೂರ್ ಆಗ್ತಾ ಇದೆ, ರಾಜ್ಯ ಘಟಕ ತಗೊಳ್ಳಿ, ಸಂಪೂರ್ಣ ನಿಷ್ಕ್ರಿಯ ಆಗಿದೆ BJP ರಾಜ್ಯ ಘಟಕ. BJP ರಾಜ್ಯಾಧ್ಯಕ್ಷರು ಕೊರೋನಾ ಕುರಿತಂತೆ ಇಲ್ಲಿಯ ಸಚಿವರನ್ನು ಕರೆದು ಮಾತಾಡಿಸೋದಾಗಲಿ, ಸರ್ಕಾರವನ್ನಾಗಲಿ, ನೀವೇನು ಮಾಡ್ತಿದ್ದೀರಾ ಅಂತಾಗಲಿ, ಎಷ್ಟು ಮಟ್ಟಿಗೆ ಸಭೆಯನ್ನು ಕರೆದು ಅಹವಾಲುಗಳನ್ನು ಹೇಳ್ಕೊಂಡಿರೋದು ಅಥವಾ ವಿವರಣೆಯನ್ನು ಕೇಳಿರೋದು, ಮಾಹಿತಿಯನ್ನು ಪಡ್ಕೊಂಡಿರೋದು ಆ ಪಕ್ಷದ ಅಧ್ಯಕ್ಷರಿಗೆ ಗೊತ್ತೇ ಹೊರತು ಸಾರ್ವಜನಿಕವಾಗಿ ನಮಗಂತೂ ಏನು ಗೊತ್ತಿಲ್ಲ. ಹಾಗೆಯೇ ಈ ಕಾಂಗ್ರೆಸ್ಸು ಹೇಗೆ ಆ ಪಕ್ಷದ ಕಾರ್ಯಕರ್ತರನ್ನು ಬಡಿದೆಬ್ಬಿಸ್ತು, BJP ಇನ್ನಷ್ಟು ಇದೆ, ಅವರ ಪಕ್ಷ ಇದೆ. ಈಗ ಫುಡ್ ಕಿಟ್ಸ್ ಸರ್ವರಾಜಲ್ಲ ಅವರು ಏನೋ ಮಾಡಿದ್ರು ಸರಿ, ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕರ್ತರನ್ನು ಬಡಿದೆಬ್ಬಿಸಿ ಆ ಒಂದು ಪರಿಸ್ಥಿತಿಗೆ ಸ್ಪಂದಿಸುವಂತಹ ಕೆಲಸವನ್ನು ಆ ಪಕ್ಷದ ರಾಜ್ಯಾಧ್ಯಕ್ಷರು ಮಾಡಬೇಕಾಗಿತ್ತು. ಅದೇನು ನಮಗೆ ಎದ್ದೇನು ಕಾಣ್ತಾ ಇಲ್ಲ. ಹೀಗಾಗಿ ಈ ಒಂದು ವಿದ್ಯಮಾನ ಬರುವ ದಿನಗಳಲ್ಲಿ ಯಾವ ಸ್ವರೂಪವನ್ನು ಪಡ್ಕೊಳ್ಳುತ್ತೆ ಮತ್ತು ಇದಕ್ಕೆ ಯಡಿಯೂರಪ್ಪ ಹೇಗೆ ಪೊಲಿಟಿಕಲಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಅತ್ಯಂತ ಮುಖ್ಯವಾಗಿದೆ ಗೆಳೆಯರೆ. ಇದರ ನಡುವೆ ಗೆಳೆಯರ ರಾಜಕಾರಣವನ್ನು ಪಕ್ಕಕ್ಕಿಟ್ಟು ಒಂದು ಸಂತಸದ ಮತ್ತು ಮಾನವೀಯತೆಯ ಸುದ್ದಿಯನ್ನು ಕೂಡ ನಾನು ಹೇಳೋದಕ್ಕೆ ಬಯಸ್ತೇನೆ ಗೆಳೆಯರೆ. ಕೊನೆಯದಾಗಿ, ಯಾಕೆಂತಂದರೆ ಕಾಂಗ್ರೆಸ್ನ ಸಂಸತ್ ಸದಸ್ಯ DK ಸುರೇಶ್ ಅವರು ತಮ್ಮ ಸ್ವಕ್ಷೇತ್ರ ಕನಕಪುರದಲ್ಲಿ ಕೊರೋನಾ ರೋಗಿಯೊಬ್ಬರ ಅಂತ್ಯ ಸಂಸ್ಕಾರ ಕಾರ್ಯದಲ್ಲಿ ಅವರೇ ಪಾಲ್ಗೊಂಡರು, ಅದರ ಸಿದ್ಧತೆಯನ್ನು ಕೂಡ ಅವರೇ ಮಾಡಿದರು. ಸುಮಾರು 70 ವರ್ಷ ವಯಸ್ಸಿನ ನರಸಿಂಹ ಶೆಟ್ಟಿ ಅನ್ನುವಂತಹ ವಯೋವೃದ್ಧರು ಕೊರೋನಾದಿಂದ ತತ್ತರಿಸ್ ಹೋಗ್ತಾರೆ, ಹಾಗೆಯೇ ಮೃತರಾಗ್ತಾರೆ. ಈ ಸಂದರ್ಭದಲ್ಲಿ ಸಂಸತ್ ಸದಸ್ಯರೇ ಮುಂದೆ ನಿಂತು ಕೊರೋನಾ ಮೃತ ರೋಗಿಗಳಿಗೆ ಗೌರವಯುತ ಅಂತ್ಯ ಸಂಸ್ಕಾರ ಮಾಡಬೇಕು, ಆ ಗೌರವ
ಸಲ್ಲಬೇಕು, ಗೌರವಯುತವಾಗಿ ಅವರ ಬದುಕಿಗೆ ವಿದಾಯವನ್ನು ಹೇಳುವ ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ಬೇಕು ಅಂತ ಅವರೇ ಪಿ ಪಿ ಎ ಕಿಟ್ ಹಾಕಿಸಿ ಅವರ ಬೆಂಬಲಿಗರಿಗೆ ಮನೆಯವರಿಗೂ ಕೂಡ ಪಿ ಪಿ ಎ ಕಿಟ್ ಕೊಟ್ಟು ಸಾಂಪ್ರದಾಯಿಕವಾಗಿ ಗೌರವಯುತವಾಗಿ ಅಂತ್ಯ ಸಂಸ್ಕಾರದಲ್ಲಿ ಅಲ್ಲಿಯೇ ಇರುವಂತಹ ಒಂದು ಮಠದ ಯಾವುದು ದೇಗುಲ ಅನ್ನುವ ಒಂದು ಸ್ಮಶಾನ ಭೂಮಿನಲ್ಲಿ ಅವರು ಅದನ್ನು ಗೌರವಯುತ ಅಂತ್ಯ ಸಂಸ್ಕಾರವನ್ನು ಮಾಡಿಕೊಡ್ತಾರೆ. ಅದರ ದೃಶ್ಯಗಳನ್ನ ನಾವು ನೋಡ್ತಿದ್ದೀವಿ. ಇದು ಒಂದು ಸರಳ ಘಟನೆ, ಅದರ ಒಂದು ಸಂದೇಶವೊಂದನ್ನು ಅವರು ರವಾನೆ ಮಾಡೋದಕ್ಕೆ ಒಬ್ಬ ಜವಾಬ್ದಾರಿಯುತ ಸಂಸತ್ ಸದಸ್ಯರಾಗಿ ಒಂದು ಮಾನವೀಯ ಸಂದೇಶವನ್ನು ಅವರು ರವಾನೆ ಮಾಡೋದಕ್ಕೆ ಬಯಸಿದ್ದಾರೆ. ಒಂದು ರೀತಿಯಲ್ಲಿ ನಮ್ಮ ಶಾಸಕರು ಕೂಡ ಬಹಳಷ್ಟು ಕಡೆ ಈ ಕೊರೋನಾ ರೋಗಿಗಳ ಅಂತ್ಯ ಸಂಸ್ಕಾರಕ್ಕೆ ಅವರೇ ತಕರಾರು ಮಾಡಿಬಿಡ್ತಿದ್ದಾರೆ. ಇನ್ನು ಸಾರ್ವಜನಿಕರು ಕೂಡ ದೊಡ್ಡ ರಾದ್ಧಾಂತವನ್ನೇ ಮಾಡ್ತಿದ್ದಾರೆ. ಆದ್ದರಿಂದ ಇದು ಅಲ್ಲ, ಅವರು ಮೃತ ರೋಗಿಗಳಿಂದ ಈ ಥರ ಯಾವುದೇ ರೋಗ ಹರಡೋದಿಲ್ಲ ಅನ್ನುವ ಸಂದೇಶದ ಜೊತೆಗೆ ಮನುಷ್ಯ ಸತ್ತಾಗ ಅವ್ರನ್ನ ಹೇಗೆಂದ್ರೆ ಹಾಗೆ ಅಮಾನವೀಯವಾಗಿ ನಡ್ಕೊಳ್ಳೋದು ಒಳ್ಳೇದಲ್ಲ ಅನ್ನುವ ಮಾಹಿತಿಯನ್ನು ಒಂದು ಒಂದು ಸಂದೇಶವನ್ನು ಅವ್ರು ಕೊಟ್ಟಿದ್ದಾರೆ. ಯಾರು ಸಾವನ್ನಪ್ಪುತ್ತಾರೆ ಅಂತವರ ಶವ ಸಂಸ್ಕಾರವನ್ನ ಎಲ್ಲರೂ ನಿಂತು ಮಾಡಿ ನಮ್ಮ ಪರಂಪರೆಯನ್ನ ನಮ್ಮ ಸಂಸ್ಕೃತಿಯನ್ನ ಅಂತಿಮ ನಮನಗಳನ್ನ ಸಲ್ಲಿಸ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಕನಕಪುರ ನಗರಸಭೆಯ ಎಲ್ಲ ಸದಸ್ಯರು, ವಿಧಾನ ಪರಿಷತ್ನ ಸದಸ್ಯರು ಮತ್ತು ಅನೇಕ ಎಲ್ಲರೂ ಕೂಡ ಸೇರಿ ಇವತ್ತು ಅವರ ಕುಟುಂಬದ ಸದಸ್ಯರ ಜೊತೆ ಇವತ್ತು ಈ ಒಂದು ಅಂತ್ಯ ಸಂಸ್ಕಾರವನ್ನು ಮಾಡಿ ಒಳ್ಳೆಯ ಸಂದೇಶ ಅನ್ನೋ ಮಾತನ್ನು ಹೇಳ್ತಾ ಈ ನನ್ನ ಮಾತನ್ನು ಮುಗಿಸ್ತೇನೆ ಗೆಳೆಯರೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ.